6/25 ಬಂದಿರೋದು. ತುಂಬ ಕಷ್ಟಪಟ್ಟಿದ್ದೀನಿ, ಓದಿದ್ದೀನಿ, ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅನಿಸ್ತಿದೆ. ನಮ್ಮೇಲೆ ನಂಬಿಕೆ ಇಟ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮ, ನಮ್ಮ ಟೀಚರ್ಸ್ ಎಲ್ಲರಿಗೂ ಖುಷಿಪಡಿಸಿದ್ದೀನಿ, ಅವ್ರ ನಂಬಿಕೆ ಉಳಿಸ್ಕೊಂಡಿದ್ದೀನಿ, ಒಳ್ಳೆ ಹೆಸರು ತಂದಿದ್ದೀನಿ ನಮ್ಮ ಸ್ಕೂಲಿಗೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸೆಂಟ್ ಫಿಲೋಮಿನಾಸ್ ಹೈಸ್ಕೂಲ್ ಅತ್ತಿಬೇಲೆ ಇರೋದು. ನೀವು ಯಾವ ರೀತಿ ಸ್ಟಡಿ ಪ್ರಿಪೇರ್ ಆಗ್ತಿದ್ರಿ ಓದೋದಕ್ಕೆ? ಎಷ್ಟು ಅವರು ಓದ್ತಿದ್ರಿ? ಮನೇಲಿ ಒಂದು 7-8 ಅವರ್ ಓದ್ತಿರ್ಬೋದು. ಅಷ್ಟೊಂದು ರಾತ್ರಿ ಹೊತ್ತೆಲ್ಲ ಎದ್ದು ಕೂತ್ಕೊಂಡು ಓದುವಂಥದ್ದು ಎಲ್ಲ ಮಾಡ್ತಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟು ರೆಸ್ಟ್ ತೊಗೋತಿದ್ದೆ, ಸ್ಟಡಿ ಮಾಡ್ತಿದ್ದೆ, ಎಲ್ಲ ಕಾನ್ಸೆಪ್ಟ್ಸ್ ನೀಟಾಗಿ ಅರ್ಥ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡ್ತಾ. ನಮ್ಮ ಅಪ್ಪ ಹೇಳೋರು ಯಾವಾಗಲೂ ರೆಸ್ಟ್ ಮುಖ್ಯ ಅಂತ, ತುಂಬ ಸ್ಟ್ರೆಸ್ ಆದರೆ ಕಷ್ಟ ಆಗುತ್ತೆ ಅಂತ. ಸೊ ಓದೋದು ಎಲ್ಲ ರೆಸ್ಟ್ ಎಲ್ಲ ಮ್ಯಾನೇಜ್ ಮಾಡ್ತಿದ್ದೆ. ಮತ್ತು ನನ್ನ ಟೀಚರ್ಸ್ ಆಗಿರ್ಬೋದು, ನಮ್ಮ ಅಪ್ಪನೇ ನಂಗೆ ಸೈನ್ಸ್ ಟೀಚರ್ ಹೇಳಬೇಕಂದ್ರೆ. ಮತ್ತು ನಮ್ಮ ಸೋಮಶೇಖರ್ ಸರು ಮ್ಯಾಥ್ಸ್ ಟೀಚರ್, ಹಾಗೆ ನಮ್ಮ ಇಂಗ್ಲೀಷ್ ಟೀಚರ್ಸ್ ಸುಷ್ಮಿತಾ ಮಿಸ್, ಹಿಂದಿ ಟೀಚರ್ಸ್ ಸುಧಾಮಣಿ ಮಿಸ್, ಕನ್ನಡ ಟೀಚರ್ ಕುಸುಮಾವತಿ ಮಿಸ್, ಸೋಷಿಯಲ್ ಟೀಚರ್ ಸುಜಾತ ಮಿಸ್, ಸೈನ್ಸ್ ಟೀಚರ್ ಚಂದ್ರಕಲಾ ಮಿಸ್, ಪುಂಗುಡಿ ಮಿಸ್, ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ನಮ್ಮ HM ಸರ್ ಜಯಕುಮಾರ್ ಸರ್, ನಮ್ಮ ಪ್ರಿನ್ಸಿಪಲ್ ಸರ್ ಸುರೇಶ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಂದ್ಕೊಂಡಿರಲಿಲ್ಲ 620 ಪ್ಲಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ, ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಖುಷಿ ಆಗ್ತಿದೆ, ಡಾಕ್ಟರ್ ಆಗಬೇಕು ಅಂತ ಆಸೆ. ಸೊ ಸೈನ್ಸ್ ಸ್ಟ್ರೀಮಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ನಾನು ಒಬ್ಬ ಸೈನ್ಸ್ ಟೀಚರ್ ಆ್ಯಕ್ಚುಲಿ, ಮೊದಲಿಂದನೂ ಅವಳಿಗೆ ನಾನು 2 ಪಾಯಿಂಟ್ ಹೇಳ್ತಾ ಇದ್ದಿದ್ದು, ಓದು ನಿದ್ದೆ ಮಾಡು, ಇನ್ನು ಓದ್ತಾ ಇರು, ನಿದ್ದೆ ಬಂದರೆ ನಿದ್ದೆ ಮಾಡು ಅಷ್ಟೇ. ಯಾವುದೇ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ನಾನು ಅವಳನ್ನ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆ್ಯಕ್ಚುಲಿ ಅವಳು ತುಂಬ ಕೋಪ ಇತ್ತು, ಅದರಿಂದ ಎಷ್ಟೋ ಒಂದ್ಸಲಿ ನನ್ನ ಮೇಲೆ ಜಗಳ ಆಡಿದ್ದಾಳೆ, ನಾನು ಆ ಡ್ಯಾನ್ಸಿಗೆ ಕಳಿಸಲ್ಲ ಹಂಗೆ ಹಿಂಗೆ ಅಂತ. ಬೇಡಮ್ಮ ಆಮೇಲೆ ಮುಂದೆ ಆಡಿವಂತೆ ಡ್ಯಾನ್ಸು, ಫಸ್ಟ್ ಓದು ಅಂತ ನಾನು ಹೇಳ್ತಾ ಇದ್ದೆ. ನಾನು ಒಬ್ಬ ಸೈನ್ಸ್ ಟೀಚರ್ ಆಗಿದ್ದರಿಂದ ಎವರಿ ಫಸ್ಟ್ ಡೇಯಿಂದ ನಾನು ಸೈನ್ಸ್ನ ನಾನೇ ಮನೇಲಿ ಹೇಳ್ಕೊಡ್ತಾ ಇದ್ದೆ. ಇವರು ನಮ್ಮ ಸೋಮಶೇಖರನ್ ಕ್ಲೋಸ್ ಫ್ರೆಂಡು, ಇವರು ಮ್ಯಾಥ್ಸ್ ಟೀಚರ್. ಇವರು ಅವಳಿಗೆ ಸಪ್ರೇಟಾಗಿ ಮ್ಯಾಥ್ಸಲ್ಲಿ ಏನೇನು ಬಿಟ್ಸ್ ಯಾಕೆ ಬೇರೆ ಥರ ಬರ್ಬೋದು, ಟ್ವಿಸ್ಟ್ ಮಾಡಿ ಕೇಳ್ಬೋದು ಅನ್ನೋದನ್ನೆಲ್ಲ ಚೆನ್ನಾಗಿ ಹೇಳ್ತಾಯಿದ್ರು. ನಮ್ಮ ಸೋಮಶೇಖರ್ ಸಾರು ಒಂದು 100 ಸಲ ಹೇಳಿದರು, ಸರ್ ಅವಳು ರ್ಯಾಂಕ್ ಬರ್ತಾಳೆ ಅಂತ. ನಿಜವಾಗೂ ನನಗೆ ನಂಬಿಕೆ ಇರಲಿಲ್ಲ, ಬಟ್ ಅವ್ರ ನಂಬಿಕೆ ಇತ್ತು ಇವಳ ಮೇಲೆ. ಅವ್ರು ಹೇಳ್ತಾನೆ ಇದ್ರು, ಅವ್ರು ಟೇಬಲ್ ಕುಟ್ಟಿ ಹೇಳೋರು, ಬಟ್ ನನಗೆ ನಂಬಿಕೆ ಇರಲಿಲ್ಲ. ಬಟ್ ಇವತ್ತು ಅವ್ರ ನಂಬಿಕೆಯಲ್ಲಿ ನಿಜ ಆಯಿತು. ನಾನು ಅವ್ರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಪೋರ್ಟಾಗಿ ಇದು ಮಾಡಿದ್ದಾರೆ, ಅದು ಬಿಟ್ಟು ಇನ್ನು ಎಲ್ಲ ಟೀಚರ್ಸು ಸಪೋರ್ಟ್ ಮಾಡಿದ್ದಾರೆ. ಅವ್ರ ತಾಯಿನೂ ಅಷ್ಟೇ, ಅವರು ಪಾಪ ಅವಳಿಗೆ ಏನು ಬೇಕೋ ಅದನ್ನು ನೋಡ್ತಾ ಇದ್ದರು, ಪ್ರತಿಯೊಂದನ್ನು ಕರೆಕ್ಟಾಗಿ ಮಾಡಿಕೊಂಡು ಎಲ್ಲ ಅವತ್ತಿಂದ ಅವತ್ತು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದರಿಂದ ಇವತ್ತು ಈ ಒಂದು ರಿಸಲ್ಟ್ ಬಂದಿದೆ ಅಂತ ನನ್ನ ನಂಬಿಕೆ. ಅವ್ರ ಪ್ರಾಂಶುಪಾಲರಾಗಲಿ ಮತ್ತು ಅವ್ರ ಮ್ಯಾನೇಜ್ಮೆಂಟ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾ ಇದ್ರು ಇವಳೇ ಬರ್ತಾಳೆ ಅಂತ, ಬಟ್ ನನಗಂತೂ ನಂಬಿಕೆ ಇರಲಿಲ್ಲ, ಬಟ್ ಬಂದಿದೆ ದೇವ್ರ ದಯ. ಅವರು ಆ್ಯಕ್ಚುಲಿ ಅವರ ತಾತನ ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೀನಿ. ಅವ್ರ ತಾತ 28 ವರ್ಷ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು. ಅವ್ರ ತಾತನ ಆಶೀರ್ವಾದ ಅಂತ ನಾನು ಇದನ್ನು ನಮ್ಮ ತಂದೆಯವರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಅವ್ರ ಟೀಚರ್ಸ್ ಎಲ್ಲ ಹೇಳ್ತಾರಲ್ಲ, ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ ಅಂತ ಯಾವಾಗಲೂ ಬಂದ ಸ್ಕೂಲ್ ಹತ್ರ ಹಾಗೆ ಇದಾಗಿ ಮಾಡಿದ್ದಾಳೆ. ಮನೇಲಿ ಯಾವ ರೀತಿ ಓದ್ತಿದ್ರು? ಓದ್ತಾನೆ ಇರೋಳು ಸರ್, ಅವಳು ತುಂಬಾ ಓದೋಳು, ನಾವೇ ಸಾಕು ಸ್ವಲ್ಪ ಮಲ್ಕೋ ಅಂತ ಹೇಳ್ತಾ ಇದ್ವಿ. ಈ ಒಂದು ಸಾಧನೆ ನಮ್ಮ ಸುಜನ ಮಾಡಬೇಕು ಅಂದರೆ ಮುಖ್ಯ ಕಾರಣ ಅವರ ಪೋಷಕರ ಪ್ರೇರಣೆ. ಅವರ ಒಂದು ಪ್ರೇರಣೆಯಿಂದ ಈ ಒಂದು ನಾನು ಅಂದ್ಕೊಂಡಿದ್ದೆ ಆನೇಕಲ್ ತಾಲೂಕಲ್ಲಿ ಫಸ್ಟ್ ಬರ್ಬೋದು ಅಂತ. ಆದರೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಮೀರಿ ಹೋಗಿ ಸೊ ರಾಜ್ಯಕ್ಕೆ ಫಸ್ಟ್ ಬಂದಿದೆ ಅಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಸೊ ನಾನು ಯಾವುದೋ ಒಂದು ವರ್ಕ್ ಮೇಲೆ ಸಿಟಿಗೆ ಹೋಗಿದ್ದೆ, ಈ ಥರ ರಿಸಲ್ಟ್ ಅಂತ ಹೇಳಿದ್ದಾದಮೇಲೆ ಅದು ಯಾವ ಥರ ಬಂದಿದ್ದೀವಿ ಇದಂತದ್ದು ಹೇಳೋಕ್ಕಾಗಲ್ಲ. ಆ ಥರ ಆ ಒಂದು ಕ್ಯೂರಿಯಾಸಿಟಿ ಬಂದಿದ್ದೆ. ಫಸ್ಟ್ ಐ ವುಡ್ ಲೈಕ್ ಟು ಸೇ ಕಂಗ್ರಾಚುಲೇಷನ್ ಟು ಬೋತ್ ದ ಪೇರೆಂಟ್ಸ್ ಆಫ್ ಸೃಜನ. ಅದೇ ರೀತಿಯಲ್ಲಿ ಸೃಜನನು ನಮ್ಮ ಟೀಚರ್ಸ್ ಹೇಳ್ತಾ ಇದ್ರು. ಸೊ ಈ ಹುಡುಗಿಯ ಡಿಸಿಪ್ಲಿನ್ ಇದುವರೆಗೂ ನಾವು ನೋಡಿಲ್ಲ ಈ 15 ಬ್ಯಾಚಸ್ಸಲ್ಲಿ. ಸೊ ನೋಡಿ ಸರ್ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ನನ್ನ ಟೀಚರ್ಗೆ ಆಗಿಂದಾಗೆ ಎಲ್ಲ ತಿಳಿಸ್ತಾ ಇದ್ದೆ, ಏನು ಮ್ಯಾಕ್ಸಿಮಮ್ ಏನು ಕೋಆಪ್ರೇಷನ್ ನಿಮ್ಮ ಕಡೆಯಿಂದ ಮಾಡಬೇಕು, ನೀವು ಮ್ಯಾಕ್ಸಿಮಮ್ ಕೋಆಪ್ರೇಟ್ ಮಾಡಿ ಮಕ್ಳಿಗೋಸ್ಕರ ನಾನು ಯಾವ ರೀತಿಯಲ್ಲಿ ಸಹಕರಿಸ್ಬೇಕು ಹೇಳಿ, ಅದಕ್ಕೆ ನಾನು ಯಾವಾಗಲೂ ಸದಾ ಸಿದ್ಧ ಇರ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಪೇರೆಂಟ್ಸ್ ಒಂದು ಕಲೆಕ್ಟಿವ್ ಎಫರ್ಟ್ಸ್, ನಮ್ಮ ಟೀಚರ್ಸ್ ಒಂದು ಹಾರ್ಡ್ ವರ್ಕ್,
ಸೊ ನಮ್ಮ ಟೀಚರ್ಸ್ ಆಗಿರುವಂಥ ಸೋಮಶೇಖರ್ ಸರ್ ಇರ್ಬೋದು, ಸುಜಾತ ಮೇಡಮ್ ಇರ್ಬೋದು, ಸುಜಾತ ಇದು ಸುಧಾಮಣಿ ಮಿಸ್ ಇರ್ಬೋದು, ಕುಸುಮಾವತಿ ಇರ್ಬೋದು, ದೆನ್ ಸುಷ್ಮಿತಾ ಮೇಡಮ್ ಇರ್ಬೋದು, ಮತ್ತು ನಮ್ಮ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಜಯಕುಮಾರ್ ಸರ್ ಇರ್ಬೋದು, ಇವರೆಲ್ಲರ ಒಂದು ಸಹಕಾರ, ಮತ್ತು ನಮ್ಮ ಶ್ರೀಮತಿಯವರಾಗಿರ್ತಕ್ಕಂಥ ಎನ್ ಭಾರತಿಯವರು ಇರ್ಬೋದು, ಮತ್ತು ನಮ್ಮ ಮಕ್ಕಳೂ ಸಹ ಯಾವುದೇ ಕಾರಣಕ್ಕೆ ನೀವು ಹಾರ್ಡ್ ವರ್ಕ್ಗೆ ಫಸ್ಟು ಪ್ರಾಧಾನ್ಯತೆ ಕೊಡಬೇಕು. ಸೊ ಆವಾಗಲೇ ನಾವು ಒಂದು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅವರು ಡೇ ಟು ಫಸ್ಟ್ ಡೇಯಿಂದ ಹಿಡಿದು ಈ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋ ತನಕ ಅವರೊಂದು ಕೋಆಪ್ರೇಷನ್ ನಂಗೆ ಚೆನ್ನಾಗಿತ್ತು ಆ ದೃಷ್ಟಿಯಿಂದ. ಮತ್ತು ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಪೋಷಕರು ಸಹ ನನಗೆ ಮ್ಯಾಕ್ಸಿಮಮ್ ಒಂದು ಕೋಆಪ್ರೇಷನ್ ಮಾಡ್ತಾಯಿದ್ರು. ನೀವು ಅದು ಯಾವ ಥರ ಸ್ಟೆಪ್ ತೊಗೊಳ್ತೀರಿ ಏನೋ ಗೊತ್ತಿಲ್ಲ ಸರ್, ನಮ್ಮ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಭವಿಷ್ಯತ್ ಬೇಕು, ಮೊದಲೂ ಒಳ್ಳೆ ರಿಸಲ್ಟ್ ಬಂದಿದೆ, ಆದರೆ ಇದೊಂಥರ ಮೈಲ್ಸ್ ಈ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ನಾವು ಈ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಒನ್ಸ್ ಮೋರ್ ಐ ಎಮ್ ಕಂಗ್ರಾಚುಲೇಟಿಂಗ್. ಎಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೃಜನ ಕುರಿತಾಗಿ ಮತ್ತು ಸೃಜನರ ಹಾರ್ಡ್ ವರ್ಕ್ ಕುರಿತಾಗಿ. ಈ ಒಂದು ಕ್ರೆಡಿಟ್ ಕಂಪ್ಲೀಟ್ ಆಗಿ ಏನಕ್ಕಾಗಿ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಸಾಧನೆ ಮಾಡಬೇಕಾದ್ರೂ ಅವರ ಪೋಷಕರ ಒಂದು ಶ್ರಮ ಅಂತಕ್ಕಂಥದ್ದು ಇದ್ದೇ ಇರುತ್ತದೆ. ಪ್ರತಿ ದಿನ ಒಂದರಿಂದ ಈ 10ನೇ ತರಗತಿ ಶಾಲೆ ಶುರುವಾದ ದಿನ ಒಂದರಿಂದನೂ ತುಂಬ ಜಾಗರೂಕತೆಯಿಂದ ಅವ್ರ ಪೋಷಕರು ಪ್ರತಿ ಬಾರಿ ಈ ಕಿರುಪರೀಕ್ಷೆ ಆಗಿರ್ಬೋದು ಅರ್ಧವಾರ್ಷಿಕ ಪರೀಕ್ಷೆ ಆಗಿರ್ಬೋದು ಬಂದು ಪ್ರತಿ ಬಾರಿ ನಮ್ಮೊಟ್ಟಿಗೆ ಸಮನ್ವಯ ನಡೆಸಿ ಯಾವುದೇ ರೀತಿ ಕುಂದುಕೊರತೆಗಳಿರ್ತಕ್ಕಂತಹ ಇದನ್ನು ಕ್ಲಿಯರಾಗಿ ಕ್ಲಾರಿಫೈ ಮಾಡಿಕೊಡ್ತಿದ್ರು. ಮತ್ತು ಸ್ಪೆಷಲಾಗಿ ಹೇಳಬೇಕು ಅಂದರೆ ಸೃಜನರು ಈ ಪ್ರತಿಯೊಂದು ಟೆಸ್ಟಲ್ಲೂ ಪ್ರತಿಯೊಂದು ಚಾಪ್ಟರ್ ಟೆಸ್ಟ್ ಆದಾಗ ಮಾಡ್ತಕ್ಕಂಥ ಸಣ್ಣ ಸಣ್ಣ ತಪ್ಪುಗಳನ್ನು ಅದೇ ರೀತಿ ತಿದ್ದುಪಡಿ ಮಾಡಿಕೊಂಡು ಮತ್ತೆ ಅದು ಮರುಕಳಿ ಆಗದಂಗೆ ತುಂಬ ಶ್ರಮ ವಹಿಸಿ ಮತ್ತು ಶ್ರಮಬದ್ಧವಾದ ಶಿಸ್ತು ಮತ್ತು ಶ್ರಮಬದ್ಧವಾದ ಕಲಿಕೆಯನ್ನು ರೂಢಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿ.